ಬಾಯಲ್ಲಿ ಲಡ್ಡು ಇಟ್ಕೊಂಡಿದ್ರಾ ಸೂರ್ಯ ಅವರೇ? ಇಲ್ಲೇ ನಮ್ಮಲ್ಲಿ ವ್ಯಾಕ್ಸಿನ್ ಇಲ್ಲ, ನಮ್ಮಲ್ಲಿ ವ್ಯಾಕ್ಸಿನ್ ಇಲ್ಲ. ವ್ಯಾಕ್ಸಿನ್ ನೀವು ಎಕ್ಸ್ಪೋರ್ಟ್ ಮಾಡಿದ್ದೀರಾ, 6 ಕೋಟಿ ಚಿತ್ರ ವ್ಯಾಕ್ಸಿನ್ ಎಕ್ಸ್ಪೋರ್ಟ್ ಮಾಡಿದ್ದೀರಾ, ಪಾರ್ಲಿಮೆಂಟ್ ಅಲ್ಲಿದ್ದಿರಲ್ಲ, ಧ್ವನಿ ಎತ್ತಕಾಗಲಿಲ್ಲ ನಿಮ್ಮ ಕೈಯಲ್ಲಿ. ಏನೋ ದೊಡ್ಡದಾಗಿ ಸ್ಟೈಲ್ ಆಗಿ ಮುಸಲ್ಮಾನ್ ನೀವು ಮಾಡಿಬಿಟ್ರೆ, ಮುಸಲ್ಮಾನ್ ಹಿಂಗೆ ಮಾಡಿಬಿಟ್ರೆ. ಸರ್, ಈಶ್ವರಪ್ಪ ಒಂದು ಸ್ಟೇಟ್ಮೆಂಟ್ ಬಂದಿದ್ದ, ಮುಸ್ಲಿಂ ಎನ್ಜಿ ಅಲ್ಲ ಅವ್ರಿಗೆ, ಅವ್ರಿಗೆ ಮುಸಲ್ಮಾನ್ ಮತ ವೋಟ್ ಕೊಡಲ್ಲ. ಆ ಕಾರಣಕ್ಕೆ ಹಿಂದೂಗಳಿಗೆ ಹಿಂದೂ ವೋಟ್ ತಗೊಳ್ಳೋಕ್ಕೆ ಒಂದು ಮುಸಲ್ಮಾನ್ ಬಗ್ಗೆ ನಾವು ಹೇಳಿದ್ರೆ ಹಿಂದೂಗಳು ಒಂದಾಗಿ ವೋಟ್ ಕೊಡ್ತಾರಂತ. ಈಗ ಹಿಂದೂಗಳಿಗೂ ಅರ್ಥ ಆಗ್ಬಿಟ್ಟಿದೆ ಬಿ ಜೆ ಪಿ ಇಸ್ ವಾಟ್ ಅಂತ. ಈಗ ನೋಡಿದಿರ್ಬೋದಿಲ್ಲ ಮೊನ್ನೆ ನಮ್ಮ ಪ್ರಧಾನಮಂತ್ರಿಗಳು ಏನೋ ದೇಶಕ್ಕೆ ಏನೋ ಹಚ್ಚೋದಿಲ್ಲ ಹಿಂಗೆ ಹೇಳ್ತಾ ಇಲ್ಲಪ್ಪ ಸೂರ್ಯ ಅವರೇ, ನಿನ್ನ ಕೇಳಕ್ಕೆ ಬಯಸ್ತಾ ಇದ್ದೀನಿ. ನಿಮ್ಮ ಪ್ರಧಾನಮಂತ್ರಿ ಯಾವಾಗ ಹೇಳ್ತಾ ಇದ್ದೀರ, ಸಪ್ತಾ ಸಾಥ್ ಸಪ್ತಾ ವಿಕಾಸ್, ಇಸ್ಕಾ ಸಾಥ್ ಇಸ್ಕಾ ವಿಕಾಸ್, ಯಾರ ಸಾಥ್ ಯಾರ ವಿಕಾಸ್ ಇದೇನಾ? 116 ಜನದಲ್ಲಿ 105 ಜನದಲ್ಲಿ 16 ಜನ ಎಸ್ಸು ಬರೀ ಮುಸಲ್ಮಾನ್ ತಗೊಳೋದು, ಇದಕ್ಕೆ ಸಪ್ತಾ ಸಾಥ್ ಸಪ್ತಾ ವಿಕಾಸ್ ಅಂತಾರ? ಅಚ್ಚೇ ದಿನ ಎಲ್ಲೋಪ ಇದೆ ದೇವ್ರೇ, ಈ ಹಣಗಳು ಬಿಡ್ತಾ ಇದ್ದೀನ, ಇದೇನಾ ಅಚ್ಚೇ ದಿನ? ಬೇಡ ಗುರುವೆ, ನಮ್ಗೆ ಹಳೆ ದಿನ ಕೊಡಬೇಡು, ಒಳ್ಳೆ ದಿನ ಬೇಡ ನಮಗೆ, ಈ ದಿನ ಬೇಡ. ನಿಮ್ಮ ನರರು ಓದಿದ್ದು ಅಚ್ಚೇ ದಿನ ಬೇಡ ನಮಗೆ, ನಮ್ಮ ಮುಂಚೆ ಇತ್ತಿಲ್ಲ ಅದೇ ಕೊಟ್ಬಿಡಿ ನಮಗೆ ಸಾಕು, ನಾವು ಪತ್ ಕೊಡ್ತೀವಿ. ಡೀಸೆಲ್ ರೇಟ್ ಒಂದಿನ ಧ್ವನಿ ಎತ್ತಿಲ್ಲ ಸೂರ್ಯ, ಡೀಸೆಲ್ ರೇಟ್ ಇವತ್ತು ಇವತ್ತು ನೋಡಿ ರಾಜಕೀಯ ಹೆಂಗಿದೆ. ಬಿ ಜೆ ಪಿ ಅವ್ರದ್ದು ವೆಸ್ಟ್ ಬೆಂಗಾಲ್ ಎಲೆಕ್ಷನ್ವರೆಗೂ 6 ಸ್ಟೇಟ್ ಎಲೆಕ್ಷನ್ ಇತ್ತು, ಡೀಸೆಲ್ ಪೆಟ್ರೋಲ್ ರೇಟ್ ಜಾಸ್ತಿ ಮಾಡಿಲ್ಲ, ಡೀಸೆಲ್ ಪೆಟ್ರೋಲ್ ರೇಟ್ ಜಾಸ್ತಿ ಮಾಡಿಲ್ಲ. ಇದು ಎಲೆಕ್ಷನ್ ಆಗಿ 30ನೇ ತಾರೀಕು ಎಲೆಕ್ಷನ್ ಆಯಿತು, 8ನೇ ತಾರೀಕು ರಿಸಲ್ಟ್ ಬಂತು, ನಿನ್ನೆ ಡೀಸೆಲ್ ರೇಟ್ ಜಾಸ್ತಿ ಮಾಡಿದ್ದಾರೆ. ಏನಪ್ಪ ನರೇಂದ್ರ ಮೋದಿ ಅವರೇ, 5 ದಿನ 8 ತಿಂಗಳು ಏನು ಮಾಡ್ತಾ ಇದ್ರಿ ನೀವು? ಯಾವತ್ತನ ಧ್ವನಿ ಎತ್ತಿದ್ರ ಸ್ವಾಮಿ ಸೂರ್ಯ ಅವರೇ, ಡೀಸೆಲ್ ರೇಟ್ ಜಾಸ್ತಿ ಮಾಡಿದಿರಲ್ಲ, 100 ಚಿಲ್ಲರ್ ಡೀಸೆಲ್ ಪೆಟ್ರೋಲ್ ರೇಟ್ ಆಗಿದೆ, 90 ರೂಪಾಯಿ ನೋಡಿ ಡೀಸೆಲ್ ರೇಟ್ ಆಗಿದೆ, ಸಿಲಿಂಡರ್ ರೇಟ್ ಇವತ್ತು 850 ರೂಪಾಯಿ ಆಗಿದೆ, ಯಾವತ್ತನ ಒಂದಿನ ಮಾಡಿದ್ದೀರಾ? ಇದೇ ಇಂಟರ್ನ್ಯಾಷನಲ್ ಬ್ಯಾರಲ್ ರೇಟ್ ಮನಮೋಹನ್ ಸಿಂಗ್ ಇರುವಾಗ $40 ಇದ್ದಿದ್ದು, $120 ಇದ್ದಿದ್ದು. ಆವಾಗ ಡೀಸೆಲ್ ಎಷ್ಟಕ್ಕೆ ಮಾಡ್ತಾ ಇದ್ವಿ ನಾವು? 50 ರೂಪಾಯಿಗೆ ಮಾಡ್ತಾ ಇದ್ವಿ. ಪೆಟ್ರೋಲ್ ಎಷ್ಟಕ್ಕೆ ಮಾಡ್ತಾ ಇದ್ವಿ? 58 ರೂಪಾಯಿಗೆ ಏನೋ ಮಾಡ್ತಾ ಇದ್ವಿ. ಹಾಂ, ಗ್ಯಾಸ್ ಅಲ್ಲಿ ಹೋಗಿ ಪಕ್ಕದ ದೇಶದಲ್ಲಿ ಹೋಗಿ ನೋಡ್ಕೊಳ್ಳಿ, ಪಾಕಿಸ್ತಾನಲ್ಲಿ ಎಷ್ಟು ರೇಟ್ ಇದೆ ಕೇಳ್ಕೊಳ್ಳಿ ಡೀಸೆಲ್. ಮಿಸ್ಟರ್ ಸೂರ್ಯ, ಅಲ್ಲಿ ಕೋವಿಡ್ ಕೇಸಸ್ ಎಷ್ಟಿದೆ ಅಂತ ನೋಡಿ, ಕೋವಿಡ್ ಕೇಸಸ್ ಎಷ್ಟಿದೆ ಅಂತ ನೋಡ್ರಿ. ಹೆಂಗ್ರಿ ಕಂಟ್ರೋಲ್ ಮಾಡಿದ್ರು ನಿಮ್ಮ ಕೈಯಲ್ಲಿ? ರಾಜ್ಯದಲ್ಲಿ ಕೋವಿಡ್ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ, 50 ಸಾವಿರ ರೀಚ್ ಆಗಿದ್ದೀವಿ ನಾವು, 370 ಜನ ಸತ್ತಿದ್ದಾರೆ ನಿನ್ನೆ. ಇದೇ ದಿಲ್ಲಿಗೆ ಹೋಗಿ ಕಂಟ್ರೋಲ್ ಆಗ್ತಾ ಇದೆ ಡೇ ಬೈ ಡೇ, ರಾಜಸ್ಥಾನಲ್ಲಿ ಹೋಗಿ ಕಂಟ್ರೋಲ್ ಆಗ್ತಾ ಇದೆ, ತಮಿಳ್ನಾಡು ನೋಡಿ ಕಂಟ್ರೋಲ್ ಆಗ್ತಾ ಇದೆ, ದಿಲ್ಲಿಯಲ್ಲಿ ನೋಡ್ರಿ ಕಲೀರಿಯಲ್ಲಿ ಹೋಗಿ, ಆಂಧ್ರ ಜಗನ್ಮೋಹನ್ ರೆಡ್ಡಿ ತವ ಕಲೀರಿ ಅವ್ರನ್ನ ಹೇಳ್ಕೆ ಕೊಟ್ಟಿದ್ದಾನೆ. ಯಾರ ನಾವು ಒಂದು ಬೆಡ್ ಇಲ್ಲ ಅಂದ್ರೆ ಅವ್ರ ಪೆನ್ಷನ್ ಅಂದ್ರ ಕಂಪ್ಲೇಂಟ್ ಮಾಡ್ರೆ ಅವ್ರ ಅಧಿಕಾರಿಗಳು ಸಸ್ಪೆಂಡ್ ಮಾಡ್ತೀವಿ ಅಂತ ಅವ್ರೆ. ಅದು ಪಿಪಿಎಲ್ ಕಾರ್ಡ್ ಇಲ್ಲ, ಇದೇ ಪಿಪಿಎಲ್ ಕಾರ್ಡ್ ಯಾರನ ಇರಲಿ ಆಂಧ್ರದವ್ರು ಇದ್ರೆ ಅವ್ರು ಯಾರನ ಇರಲಿ ಅವ್ರನ್ನ ಫಸ್ಟ್ ಅಡ್ಮಿಟ್ ಮಾಡಬೇಕು. ಅವ್ರ ರೇಟ್ ಅನ್ನ ಫಿಕ್ಸ್ ಮಾಡಿದ್ದಾರೆ ಪ್ರೈವೇಟ್ ಹಾಸ್ಪಿಟಲ್ ಇಷ್ಟು ಅಂತ ಹೇಳ್ಬಿಟ್ಟು, ಅದೇ ರೇಟಲ್ಲಿ ಮಾಡಬೇಕು. ಅದಕ್ಕಿಂತ ಹೆಚ್ಚಾಗಿ 1 ರೂಪಾಯಿ ಏನಾರ ಜಾಸ್ತಿ ತಗೊಂಡ್ರೆ ಅವ್ನ ಹಾಸ್ಪಿಟಲ್ ಕ್ಲೋಸ್ ಮಾಡ್ಬೇಕಂತ ಆದೇಶ ಮಾಡಿದ್ರು. ನೀವೇನು ಮಾಡ್ತಾ ಇದ್ರಾ? ಹಾಂ, ನೀವೇನು ಮಾಡ್ತಾ ಇದ್ರಾ? ಈ ಥರ ಜಾತಿ ರಾಜಕೀಯ ಮಾಡ್ತಾ ಇದ್ರಾ? ಆದರೆ ನಾನು ಭಾಳ ಸತಿ ಹೇಳ್ತೀನಿ, ನಾವೇನಾರು ಗೊತ್ತಿಲ್ಲ ಅಂದ್ರೆ ನಾವು ಹೋಗಿ ಪಕ್ಕದಲ್ಲಿ ಬೇರೆಯವ್ರ ತಾವು ಕಲ್ತ್ಕೊಂಡ್ರೆ ನಾವು ಬೇರೆಯವ್ರು 4 ಜನಕ್ಕೆ ಒಳ್ಳೇದು ಮಾಡ್ಬೋದು. ಹಂಗೆ ನಿಮ್ಗೇನಾರು ಗೊತ್ತಾಗಿಲ್ಲ ಅಂದರೆ 5 ವರ್ಷ ಮೊನ್ನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ರು, ಕೇಳಿ ಹೆಂಗೆ ಸರ್ಕಾರ ನಡೆಸ್ಕೊಂಡ್ರು. ಅವ್ರು ತಾವು ಹೋಗಿ ಒಂದು ಅರ್ಧ ಗಂಟೆ ಟ್ಯೂಷನ್ ತಗೊಳ್ಳಿ ಹೆಂಗೆ ಸರ್ಕಾರ ನಡೆಸ್ಬೇಕಂತ. ಸಿದ್ದರಾಮಯ್ಯ ತಾವು ಟ್ಯೂಷನ್ ತಗೊಳ್ಳಿ ನಿಮ್ಮ ಮನೆ ಮುಖ್ಯಮಂತ್ರಿಗಳಿಗೆ, ಆಮೇಲೆ ನೀವುಗಳು ಹೋಗಿ ಸಿದ್ದರಾಮಯ್ಯ ತಾವು ಟ್ಯೂಷನ್ ತಗೊಳ್ಳಿ, ಒಳ್ಳೇದು ರಾಜ್ಯಕ್ಕೆ ಒಳ್ಳೇದಾಗ್ತದೆ, ದೇಶಕ್ಕೆ ಒಳ್ಳೇದಾಗ್ತದೆ. ನಾನು ಹೇಳ್ತಾರೆ ದಯಮಾಡಿ ತಪ್ಪಿಕೊಂಡ್ರಿ, ನೀವು ಅನುಭವ ಇರಬೇಕು ಸರ್ಕಾರ ನಡೆಸ್ಬೇಕಾದ್ರೆ. ಇದೇ ಸಿದ್ದರಾಮಯ್ಯ ಅವರು 5 ವರ್ಷ ಇದ್ರು, ನನ್ನ ಅನಿಸಿಕೆ ಸಿದ್ದರಾಮಯ್ಯ ಈ ಟೈಮಲ್ಲಿ ಕೋವಿಡಲ್ಲಿ ಇದ್ದಿದ್ರೆ ಒಂದು ಸಮಸ್ಯೆನೂ ಏನು ಸಮಸ್ಯೆ ಆಗ್ತಾ ಇರಲಿಲ್ಲ. ನಮ್ಮ ದುರದೃಷ್ಟ, ನಮ್ಮ ಬ್ಯಾಡ್ ಲಕ್ ಅಂತೀನಿ ನಾನು. ನೀವು ಕಲೀರಿ, ಒಂದು 1/2 ಗಂಟೆ ಪಾಠ ತಗೊಳ್ಳಿ ಸಿದ್ದರಾಮಯ್ಯ ತವ ಹೆಂಗೆ ಸರ್ಕಾರ ನಡೆಸ್ಬೇಕಂತ ಪಾಠ ತಗೊಳ್ಳಿ, ಅವ್ರು ಹೇಳ್ಕೊಡ್ತಾರೆ. ಅದಾದ್ರೂ ಕೆಲಸ ಮಾಡಿ, ರಾಜ್ಯಕ್ಕೆ ಜನಕ್ಕೆ ಒಳ್ಳೇದಾಗ್ತದೆ.